ಆಕೆ ಸಂಗೀತ ಲೋಕದಲ್ಲಿ ಮಿಂಚುತ್ತಿರುವ ಯುವ ಪ್ರತಿಭೆ. ಅವಳು ಹಾಡುತ್ತಿದ್ದರೆ ಎಲ್ಲರಿಂದಲೂ ಚಪ್ಪಾಳೆಯ ಸುರಿಮಳೆ. ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತದಲ್ಲಿ ಅತ್ಯುತ್ತಮ ಸಾಧನೆಗೈದು ಕರ್ನಾಟಕದ ಜನತೆಗೆ ಸಂಗೀತದ ರಸ ದೌತಣ ಉಣಬಡಿಸುತ್ತಿದ್ದಾಳೆ. ಅಷ್ಟಕ್ಕೂ ಆ ಬಾಲಕಿಯಾರು ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ಹೀಗೆ ಮುಗ್ಧ ಕಂಠದಿಂದ ಕನ್ನಡ ಹಾಗೂ ಅನ್ಯ ಭಾಷೆಗಳ ಹಾಡುಗಳನ್ನು ಹಾಡುತ್ತಿರುವ ಪುಟ್ಟ ಬಾಲಕಿ ಹೆಸರು ರೇವತಿ ಅನಿಲ್ ಕುಮಾರ್. ಮೂಲತಃ ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿ. 9 ವರ್ಷದವಳಾದ ಇವಳು ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದವಳು. ಸಂಗೀತದೆಡೆಗಿನ ರೇವತಿಯ ಒಲವು ಕಂಡು ಕುಟುಂಬಸ್ಥರು ಸಂಗೀತ ಕಲಿಯುವಂತೆ ಪ್ರೋತ್ಸಾಹ ನೀಡಿದ ಫಲದಿಂದ ಸದ್ಯ ತನ್ನ ಮುಗ್ಧ ಕಂಠದಿಂದ ಎಲ್ಲ ಪ್ರೇಕ್ಷಕರ ಗಮನ ಸೆಳೆಯುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನೂ ಸಹ ರೇವತಿ ನೀಡಿದ್ದಾಳೆ. ಅಲ್ಲದೆ ತನ್ನ ಪ್ರತಿಭೆಯಿಂದ ಕನ್ನಡದ ಹೆಸರಾಂತ ಖಾಸಗಿ ವಾಹಿನಿಯೊಂದರ ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡುವುದರ ಮೂಲಕ ಖ್ಯಾತ ಕಾಮಿಡಿ ಕಿಂಗ್, ಸಂಗೀತ ಕಲಾವಲ್ಲಭ ಸಾಧು ಕೋಕಿಲ, ಚಂದನ್ ಶೆಟ್ಟಿ, ಅರ್ಚನಾ ತೀರ್ಪುಗಾರರಿಂದ ಸೈ ಎನಿಸಿಕೊಂಡಿದ್ದಾಳೆ. ಇನ್ನು ನೇರ ಮಾತುಗಳು ಹಾಗೂ ಕನ್ನಡದ ಸಿನಿಮಾ ಡೈಲಾಗ್ ಹೇಳುವ ಸ್ಟೈಲ್ ಕನ್ನಡಿಗರ ಮನ ತಣಿಸಿರುವುದಂತೂ ಸತ್ಯ. ಇನ್ನು ರೇವತಿ ತಾಯಿ ಜ್ಯೋತಿ, ತಂದೆ ಅನಿಲ್ ಕುಮಾರ್, ಹವ್ಯಾಸಿ ಗಾಯಕರು. ಇದರಿಂದ ರೇವತಿಗೆ ಮತ್ತಷ್ಟು ಹಾಡು ಕಲಿಯುವುದಕ್ಕೆ ಅನುಕೂಲದ ಜೊತೆಗೆ ನಗರದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ಸುಗಮ ಸಂಗೀತ, ಆನಂದ್ ದೇಸಾಯಿ, ತುಷಾರ್ ಶಿಂದೆ ಬಳಿ ಕ್ಲಾಸಿಕಲ್ ಕಲಿತು ಬಿಡುವಿನ ವೇಳೆ ಮನೆಯಲ್ಲಿ ಮೊಬೈಲ್ನಲ್ಲಿ ಹಾಡುಗಳನ್ನು ಕೇಳುತ್ತಾ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆಗಳನ್ನು ನಿರರ್ಗಳವಾಗಿ ಹಾಡುವ ಕಲೆಯನ್ನು ಈಕೆ ಹೊಂದಿದ್ದಾಳೆ. ಅಷ್ಟೇ ಅಲ್ಲದೆ ರೇವತಿಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ದೊರೆತಿರುವುದು ಹೆಮ್ಮೆಯ ಸಂಗತಿ. ನಾನು ಚಿಕ್ಕವಳಿದ್ದಾಗಿಂದ ಹಾಡ್ತಿದ್ದೆ. ನಮ್ಮ ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಹಾಡ್ತಿದ್ರು. ಹಾಗಾಗಿ ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾ ಚಿಕ್ಕವಳಿದ್ದಾಗಿಂದ ಪ್ರೋಗ್ರಾಮ್ಸ್ ಕೊಡ್ತಾ ಬಂದೆ. ಭವಾನಿನಗರ ರಾಯರ ಮಠದಲ್ಲಿ, ವಿದ್ಯಾನಗರ ರಾಯರ ಮಠದಲ್ಲಿ, ದೇಶಪಾಂಡೆ ಫೌಂಡೇಶನಲ್ಲಿ, ಮತ್ತು ಫೆಸ್ಟಿವಲ್ಸಲ್ಲಿ, ಗಣೇಶ ಚತುರ್ಥಿಯಲ್ಲಿ, ನವರಾತ್ರಿಯಲ್ಲಿ, ಮಹಾಶಿವರಾತ್ರಿಯಲ್ಲಿ, ಮತ್ತು ವೈಷ್ಣೋ ಮಾತಾ ಗುಡಿಯಲ್ಲಿ, ಮತ್ತು ಈಗ ನಾನು ಕಲೀಲಿಕತ್ತೀನಿ ತುಷಾರ್ ಶಿಂದೆಯವ್ರ ಹತ್ರ, ಮತ್ತು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ಕಲೀಲಿ. ರೇವತಿ ಸಣ್ಣಕ್ಕಿದ್ದಂದ ಭಾಳ ಆ್ಯಕ್ಟಿವ್ ಇದ್ದಾಳ್ರಿ. ಹಾಡಂದ್ರೆ ಭಾಳ ಇಷ್ಟ ರೀ ಅವಳು ಸಣ್ಣವಳಿದ್ದಾಗಿಂದ. ಹಿಂಗಾಗಿ ಮನೇಲಿ ಎಲ್ಲರೂ ಹಾಡೋದ್ರಿಂದ, ಅವ ಅಕ್ಕ ಹಾಡೋದ್ರಿಂದ ಆಕೆಗೆ ಹಾಡಲ್ಲಿ ಭಾಳ ಇಂಟ್ರೆಸ್ಟ್. ಸೊ ಯೂಟ್ಯೂಬಲ್ಲಿ ಎಲ್ಲ ಹೊಸ ಹೊಸ ಹಾಡು ನೋಡ್ತಾಳೆ ರೀ, ಓಲ್ಡ್ ಸಾಂಗ್ಸು ನೋಡ್ತಾಳೆ. ಆಕೆಗೆ ಬರೀ ಕನ್ನಡ ಅಷ್ಟೇ ಹಾಡಂಗಿಲ್ಲ ರೀ, ಹಿಂದಿ, ತೆಲುಗು, ತಮಿಳ್, ಇಂಗ್ಲೀಷ್, ರಷ್ಯನ್ ಸಾಂಗ್ಸು ಆಯ್ತು, ಅವನು ಹಾಡನ್ನು ಹಾಡ್ತಾಳೆ ರೀ. ಅವಳು ಸೆಲೆಕ್ಟ್ ಆಗಿ ಹೋಗಿದ್ದಾಗ ಆಕೆ ಇನ್ನೂ ಸಂಗೀತ ಅಷ್ಟು ಇನ್ನೂ ಕಲ್ತಿಲ್ಲ ರೀ, ಈಗ ಇನ್ನೂ ಕಲೀಲಿಕ್ಕೆ ಹತ್ತಾಳ, ಇನ್ನೂ ಕಲತ್ತ, ಇನ್ನೂ ಹೆಸರು ಮಾಡ್ಬೇಕನ್ನೋದು ನಮ್ಮ ಆಸೆ ರೀ ಅಷ್ಟೇ.